ಮಾಜಿ ಸಚಿವ ಈಶ್ವರಪ್ಪನವರೇ ಸಿದ್ದರಾಮಯ್ಯನವರ ವಿರುದ್ಧ ನಿಲ್ಲಬೇಕು ಅಥವಾ ಯಡೂರಪ್ಪನವರ ಸಹಕಾರವಿಲ್ಲದೆ ಶಿವಮೊಗ್ಗದಲ್ಲಿ ಗೆಲ್ಲಬೇಕು ಎಂದು ಕೆಪಿಸಿಸಿ ಸದಸ್ಯ ವೈಹೆಚ್ ನಾಗರಾಜ್ ಸವಾಲ್ ಹಾಕಿದ್ದಾರೆ ಸಿದ್ದರಾಮಯ್ಯನವರಿಗೆ ಯಾವುದೇ ಕ್ಷೇತ್ರವಿಲ್ಲ ಇನ್ನು ಕ್ಷೇತ್ರವನ್ನ ಹುಡುಕ್ತಾ ಇದ್ದಾರೆ ಎಂದು ಶಾಸಕ ಈಶ್ವರಪ್ಪನವರ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಅವರು ಎಲ್ಲಿ ನಿಲ್ಲಬೇಕು ಅನ್ನೋದನ್ನ ಸಿದ್ದರಾಮಯ್ಯನವರ ವೈಯಕ್ತಿಕ ವಿಚಾರ ಸಿದ್ದರಾಮಯ್ಯನವರ ಬಗ್ಗೆ ಈಶ್ವರಪ್ಪನವರಿಗೆ ಯಾಕೆ ಚಿಂತೆ ಬೇಕಾಬಿಟ್ಟಿ ಮಾತನಾಡೋದ್ರಲ್ಲಿ ನಂಬರ್ 1 ಆಗಿದ್ದಾರೆ ಸಿದ್ದರಾಮಯ್ಯನವರ ವರ್ಚಸ್ಸು 224 ಕ್ಷೇತ್ರಗಳಲ್ಲೂ ಇದೆ ಸಿದ್ದರಾಮಯ್ಯನವರನ್ನ ಟೀಕೆ ಮಾಡಿದ ಟಿಕೆಟ್ ಸಿಗಬಹುದು ಎಂಬ ಭ್ರಮೆಯಲ್ಲಿ ಈಶ್ವರಪ್ಪನವರಿದ್ದಾರೆ ಹಾಗಾಗಿ ಈಶ್ವರಪ್ಪನವರೇ ಸಿದ್ದರಾಮಯ್ಯನವರ ವಿರುದ್ಧ ನಿಲ್ಲಬೇಕು ಅಥವಾ ಯಡೂರಪ್ಪನವರ ಸಹಕಾರವಿಲ್ಲದೆ ಶಿವಮೊಗ್ಗದಲ್ಲಿ ಗೆಲ್ಲಬೇಕು ಎಂದು ಸವಾಲ್ ಹಾಕಿದ್ರು ತೀರ್ಥಯಾತ್ರೆಗೆ ಹೋಗುವ ಸಮಯ ದೂರವಿಲ್ಲ ಚುನಾವಣಾ ಸೋಲಿನ ಭೀತಿಯಿಂದ ಯಾವುದೋ ಹಣ ನೀಡಿ ಈಶ್ವರಪ್ಪನವರು ತೀರ್ಥ ಕ್ಷೇತ್ರಕ್ಕೆ ದೇವಸ್ಥಾನಗಳಿಗೆ ಆಯ್ದ ಮತದಾರರನ್ನು ಪ್ರವಾಸಕ್ಕೆ ಕಳಿಸಿದ್ದಾರೆ ಕಳಿಸುವುದಕ್ಕೆ ಹೊರಟಿದ್ದಾರೆ ದೇವರು ಸಹ ಭಕ್ತರನ್ನು ಬೇರೆಯವರ ಹಣದಿಂದ ಬರುವುದನ್ನು ಬಯಸುವುದಿಲ್ಲ ಶಾಸಕರಾದ ಈಶ್ವರಪ್ಪನವರು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಈ ರೀತಿಯ ಕೆಲಸಗಳನ್ನು ಮಾಡಬೇಕು ಶಿವಮೊಗ್ಗ ನಗರದ ಎಲ್ಲ ಮತದಾರರನ್ನು ಅವರವರ ಧರ್ಮಕ್ಷೇತ್ರಗಳಿಗೆ ಈಶ್ವರಪ್ಪನವರು ಪ್ರವಾಸಕ್ಕೆ ಕಳಿಸಬೇಕು ಇಲ್ಲವಾದರೆ ಅತಿ ಶೀಘ್ರದಲ್ಲಿ ಈಶ್ವರಪ್ಪನವರನ್ನು ಶಿವಮೊಗ್ಗ ನಗರದ ಮತದಾರರು ಕಾಯಂಮಾಗಿ ಪ್ರವಾಸ ಕಳಿಸಲು ಸಿದ್ಧರಾಗಿದ್ದಾರೆ ಸಿದ್ದರಾಮಯ್ಯನವರು ಅಲೆಮಾರಿ ಕ್ಷೇತ್ರಗಳನ್ನು ನಿಲ್ಲುವುದಕ್ಕೆ ಹುಡುಕಾಡುತ್ತಿದ್ದಾರೆ ಎಂದು ಈಶ್ವರಪ್ಪನವರು ಆಪಾದಿಸಿದ್ದಾರೆ ಸಿದ್ದರಾಮಯ್ಯನವರು ಎಲ್ಲಿ ನಿಲ್ಲಬೇಕು ಎನ್ನುವುದು ಅವರ ವೈಯಕ್ತಿಕ ವಿಚಾರ ಸಿದ್ದರಾಮಯ್ಯನವರ ಬಗ್ಗೆ ಈಶ್ವರಪ್ಪನವರಿಗೆ ಯಾಕೆ ಚಿಂತೆ ಈಶ್ವರಪ್ಪನವರು ಬೇಕಾಬಿಟ್ಟಿ ಮಾತಾಡುವುದರಲ್ಲಿ ಸಭ್ಯತೆ ಮೀರಿ ವರ್ತಿಸುವಲ್ಲಿ ಬಿಜೆಪಿಯಲ್ಲಿ ನಂಬರ್ 1 ಆಗಿದ್ದಾರೆ ಸಿದ್ದರಾಮಯ್ಯನವರ ವರ್ಚಸ್ಸು ಇಡೀ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಅವರಿದೆ ಇಡೀ ಬಿಜೆಪಿಯವರು ಸಿದ್ದರಾಮಯ್ಯನವರನ್ನು ಮಣಿಸಲು ಸಿದ್ಧರಾಗಿದ್ದಾರೆ ಈ ದೃಷ್ಟಿಯಿಂದ ಸಿದ್ದರಾಮಯ್ಯನವರನ್ನು ಟೀಕಿಸಿದರೆ ನನಗೆ ಟಿಕೆಟ್ ಸಿಗಬಹುದು ಎಂಬ ಭ್ರಮೆಯಲ್ಲಿ ಈಶ್ವರಪ್ಪನವರು ಇದ್ದಾರೆ ಹಾಗಾಗಿ ಈಶ್ವರಪ್ಪನವರೇ ಸಿದ್ದರಾಮಯ್ಯನವರ ವಿರುದ್ಧ ನಿಲ್ಲಬೇಕು ಅಥವಾ ಮಾನ್ಯ ಯಡಿಯೂರಪ್ಪನವರ ಸಹಕಾರ ಇಲ್ಲದಲೇ ಅವರು ಶಿವಮೊಗ್ಗ ನಗರದಲ್ಲಿ ಗೆಲ್ಲುತ್ತೇನೆ ಎಂಬ ಸವಾಲನ್ನು ಸ್ವೀಕರಿಸಬೇಕು ಅಂತೇಳಿ ಈ ಮೂಲಕ ಹೇಳ್ತೇನೆ ಆಗ ಮಾತ್ರ ಶಿವಮೊಗ್ಗ ನಗರದ ಮತದಾರರು ಇವರ ಮಾತುಗಳನ್ನು ಒಪ್ತಾರೆ ಅಂತೇಳಿ ಈ ಮೂಲಕ ಆಗ್ರಹಪಡಿಸ್ತೇನೆ